ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರೋ ಥರನೇ ಆ ಒಂದು ಸ್ಪೆಷಲ್ ಆಗಿರೋವಂಥ ಮೊಳಕೆ ಹುಳಿ ಕಾಳಿನ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ಪ್ರಿಪೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನಿನ್ನೆ ನಾನು ಒಂದಿನ ಮುಂಚೆ ಫಿಶ್ ಸಾಂಬಾರು ಮಾಡಿಟ್ಕೊಂಡಿದ್ದೆ. ಸೊ ಅದಕ್ಕೆ ಇವಾಗ ಇಡ್ಲಿನ ಮಾಡ್ಕೊಳ್ಳೋಣ ಅಂತೇಳಿ ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಟರ್ ಎಲ್ಲ ನಾನು ಒಂದಿನ ಮುಂಚೆನೇ ರುಬ್ಬಿಟ್ಕೊಂಡಿದ್ದೆ. ತುಂಬ ಜನಕ್ಕೆ ಇಡ್ಲಿ ಬ್ಯಾಟರು ಯಾವ ಥರ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ ಅಂದರೆ, ನನ್ನ ಹಳೆಯ ವಿಡಿಯೋಗಳಲ್ಲಿ ಅಂದರೆ ಒಂದು ಫ್ಯೂ ಡೇಸ್ ಬಿಫೋರ್ ಮುಂಚೆ ನಾನು ಇಡ್ಲಿ ಬ್ಯಾಟ್ರು ಮತ್ತು ದೋಸೆ ಬ್ಯಾಟ್ರ್ ಎಲ್ಲ ಯಾವ ಥರ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೋಡ್ಕೊಳ್ಬೋದು ಇನ್ ಕೇಸ್ ನೀವು ಇಡ್ಲಿ ದೋಸೆ ಬ್ಯಾಟರ್ ಮಾಡುವ ಬಿಗಿನರ್ಸ್ ಆಗಿದ್ದರೆ. ಸೊ ಫಸ್ಟು ನಾನು ಇದನ್ನೆಲ್ಲ ಸೆಟಪ್ ಮಾಡಿಕೊಂಡು ಇಡ್ಲಿಯ ಒಂದು ಪ್ಲೇಟ್ಸ್ ಏನಿರುತ್ತೆ ಅದಕ್ಕೆಲ್ಲ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಟರ್ ಆಲ್ರೆಡಿ ರೆಡಿ ಇರೋದ್ರಿಂದ ಬ್ಯಾಟರ್ ಎಲ್ಲ ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಸೊ ಈ ಬ್ಯಾಟರ್ನ ಇವಾಗ ಒಂದೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಬರ್ತೀನಿ. ಸಾಂಬಾರು ಆಲ್ರೆಡಿ ನಿನ್ನೆದೇ ಇದೆ, ಸೊ ಅದನ್ನು ಫಿನಿಶ್ ಮಾಡೋಣ ಅಂತ ಹೇಳಿ ಇಡ್ಲಿ ಮಾಡ್ಕೊಳ್ತಿದ್ದೀನಿ. ಇಡ್ಲಿ ಇಲ್ಲ ದೋಸೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಫಿಶ್ ಸಾಂಬಾರಿಗೆ ಇಡ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಇಡ್ಲಿನೇ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನೇನು ದೋಸೆ ಬ್ಯಾಟ್ರಿ ರೆಡಿ ಮಾಡ್ಕೊಂಡಿದ್ದೆ, ಸೊ ಅದನ್ನೇ ಇವಾಗ ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವನ್ ಇಡ್ಲಿ ದೋಸೆ ಎರಡಕ್ಕೂ ಬ್ಯಾಟ್ರಿ ಸೇಮೇ ಇರುತ್ತೆ. ಸೊ ಎರಡರಿಂದಲೂ ನಾವು ದೋಸೆ ಇಡ್ಲಿ ಎರಡನ್ನೂ ಮಾಡ್ಕೊಳ್ಬೋದು. ಸೊ ಇಲ್ಲಿ ಒಂದೊಂದು ಪ್ಲೇಟನ್ನು ಈ ಥರ ಫಿಲ್ ಮಾಡಿಕೊಂಡು ಇವಾಗ ಇಡ್ಲಿನ ಬೇಯೋದಕ್ಕೆ ಅಂತೇಳಿ ಇಡ್ತೀನಿ. ನಾವು ಒಂದ್ಸರಿ ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ವಿ, ಒಂದು ಇಯರಿಂಗ್ಸನ್ನು ಪರ್ಚೇಸ್ ಮಾಡಿದ್ವಿ. ಮೋರ್ ದೆನ್ ಅಂದರೆ ಸ್ವಲ್ಪ ಜಾಸ್ತಿ ರೇಟಿಂದ ಇಯರಿಂಗ್ಸ್ ಪರ್ಚೇಸ್ ಮಾಡಿದ್ವಿ. ಸೊ ಆವಾಗ ಗಿಫ್ಟಾಗಿ ಬಂದಿದ್ದಂಥ ಒಂದು ಇಡ್ಲಿ ಪಾತ್ರೆ ಇದು. ತುಂಬ ಜಾಸ್ತಿ ಜನಕ್ಕೆ ಇಡ್ಲಿನ ಒಂದೇ ಸರಿ ಮಾಡ್ಬೋದು. ಒಂದು 8 to 7 ಏನು ಇಡ್ಲಿ ಪ್ಲೇಟ್ಸ್ ಇದೆ ಇದರಲ್ಲಿ ಪಿಜನ್ನವ್ರದ್ದು. ಸೊ ತುಂಬ ಚೆನ್ನಾಗಿ ಕೂಡ ಇಡ್ಲಿ ಆಗುತ್ತೆ. ಸೊ ಇಲ್ಲಿ ಇಡ್ಲಿ ರೆಡಿಯಾಗಿದೆ. ಫಿಶ್ ಸಾಂಬಾರ್ ಜೊತೆ ನಾನು ಇಡ್ಲಿನ ಸರ್ವ್ ಮಾಡ್ತಿದ್ದೀನಿ. ಬೆಳಗ್ಗೆ ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ಅಲ್ವಾ, ನಾವು ಹೋಟೆಲ್ಗಳಿಗೆ ಹೋಗಿ ಯೂಶಲಿ ತಿಂತೀವಿ ಬ್ಯಾಂಗ್ಳೂರ್ಗಳಲ್ಲೆಲ್ಲ. ಸೊ ಈಗಾಗಲೇ ಹೇಳಿರೋ ಥರ ಇವತ್ತಿನ ಒಂದು ಆಫ್ಟರ್ನೂನ್ ಸಾಂಬಾರು ತುಂಬಾ ಸ್ಪೆಷಲ್ ಆಗಿರೋ ಸಾಂಬಾರು ಇದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಮೊಳಕೆ ಹುರುಳಿಕಾಳಿನ ಒಂದು ಬಸ್ಸಾಂಬಾರು ಮಾಡ್ತಿದ್ದೀನಿ. ನೋಡಿ, ಎರಡು ದಿನ ಮೊಳಕೆ ಕಟ್ಟಿರೋದಿದು. ಒಂದು ದಿನ ಸೋಪ್ ಮಾಡಿದ್ದೀನಿ ಫುಲ್ಲು, ಆಮೇಲೆ ಒಂದು ನೆಕ್ಸ್ಟ್ ಡೇ ಸ್ವಲ್ಪ ಮೊಳಕೆ ಬಂದಿತ್ತು, ಆಮೇಲೆ ಇನ್ನೊಂದು ದಿನಕ್ಕೆ ಆದಷ್ಟು ಪೂರ್ತಿಯಾಗಿ ಮೊಳಕೆ ಬಂದಿತ್ತು. ಯೂಶ್ವಲಿ ಮೊಳಕೆ ಸಾಂಬಾರಿಗೆ ನಾವು ಇಷ್ಟು ಮೊಳಕೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಂಬಾರು ಬರುತ್ತೆ. ನಾನಿಲ್ಲಿ ಡಂಟಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಫ್ರೆಶು ಅಷ್ಟೇ, ತುಂಬ ಫ್ರೆಶ್ ಆಗಿರೋ ಸೊಪ್ಪು ಸಿಕ್ಕಿತ್ತು. ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಮೊಳಕೆ ಹುಳಿಕಾಳನ್ನ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಫಸ್ಟು ನೀರಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಮಾಡ್ತಿರೋದು ಬಸ್ಸಾರಾಗಿರೋದ್ರಿಂದ ಸೊ ಬೇಯಿಸ್ಬಿಟ್ಟೇ ಮಾಡೋದು, ಕಟ್ಟು ತೆಗ್ದು ಸೋಸಿ ಮಾಡುವಂಥದ್ದು. ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ ಈ ಸಾಂಬಾರು. ನನ್ನ ಫೇವ್ರೇಟ್ ಸಾಂಬಾರು ಅಂತ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ. ಸೊ ಒಂದು ಗಡ್ಡೆಗೆ ಈ ಥರ ಟೊಮೊಟೊ ಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅದೇ ಥರ ನಾನು ಮಾಡ್ತಿದ್ದೀನಿ. ಸೊ ನೆಕ್ಸ್ಟು ಬಂದು ಖಾರಕ್ಕೆ, ಖಾರಕ್ಕೆ ಬಂದು ನಾನು ಹಸಿ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಹುಣಸೆಹಣ್ಣು, ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಆಮೇಲೆ ಕಾಳು ಮತ್ತು ಸೊಪ್ಪು ಬೆಂದಿರತ್ತಲ್ಲ ಅದನ್ನು ಕೂಡ ಖಾರಕ್ಕೆ ನಾವು ಸೇರಿಸ್ಕೊಳ್ತೀವಿ. ಖಾರಕ್ಕೆ ಇಷ್ಟೇ, ತುಂಬ ಸಿಂಪಲ್ ಆಗಿದೆ ಖಾರನ ಬಸ್ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋದು ನಾವು. ಇಲ್ಲಿ ಇನ್ನೊಂದು ಕಡೆ ಸೊಪ್ಪು ಮತ್ತು ಮೊಳಕೆ ಕಾಳು ಎಲ್ಲ ಬೆಂದಿದೆ ನೋಡ್ಬೋದು. ನಾನು ಈ ಬೆಂದಿರೋ ಕಟ್ಟೆ ಏನಿರುತ್ತೆ ಅದನ್ನು ಕೂಡ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀವಿ. ತುಂಬ ಜಾಸ್ತಿ ಏನು ಬೇಯಿಸೋದು ಬೇಡ, ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀವು ಬೇಯಿಸುವಾಗಲೇ ಉಪ್ಪು ಹಾಕಿ ಕೂಡ ಬೇಯಿಸ್ಬೋದು, ಆವಾಗ ಸುಪ್ಪಿಗೆ ಮತ್ತು ಕಾಳಿಗೆ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ. ಸೊ ಇಲ್ಲಿ ಬೆಂದಾದಮೇಲೆ ಚೆನ್ನಾಗಿ ಇದನ್ನೆಲ್ಲ ಬಸ್ಕೊಂಡ್ಬಿಟ್ಟು ನೀರು ಮತ್ತು ಸೊಪ್ಪು ಕಾಳು ಎಲ್ಲದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಒಂದು ಕಡೆ ಕಟ್ಟು ರೆಡಿಯಾಗಿದೆ, ಇನ್ನೊಂದು ಕಡೆ ಸೊಪ್ಪು ಮತ್ತು ಮೊಳಕೆ ಕಾಳು ಎರಡನ್ನೂ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಖಾರನ ರುಬ್ಕೊಳ್ಳೋಣ. ಇವಾಗ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲ ಹಸಿರು ಮೆಣಸಿನ್ಕಾಯಿ ಯಾವ್ದು ಬೇಕಂದ್ರೂ ಯೂಸ್ ಮಾಡ್ಬೋದು ಖಾರಕ್ಕೆ. ನಿಮ್ಮ ಖಾರಕ್ಕೆ ತಕ್ಕಂಗೆ ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೆಣಸಿನ್ಕಾಯಿನ.
ನಾನು ಟೊಮೊಟೊ ಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನು ಏನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಈ ಖಾರದ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಈ ಬೇಯಿಸಿ ಮಾಡೋದು ಮತ್ತು ಸುಟ್ಟಿ ಮಾಡ್ತೀವಲ್ಲ ಈರುಳ್ಳಿ ಎಲ್ಲ ಅದೆಲ್ಲ ತುಂಬಾ ಜಾಸ್ತಿ ಟೇಸ್ಟ್ ಕೊಡುತ್ತೆ ಬಸ್ಸಾಂಬಾರ್ಗೆ. ನಾನು ಈರುಳ್ಳಿ ಸುಟ್ಟಿ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಸುಟ್ಟಿ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಖಾರಕ್ಕೆ ರೆಡಿಯಾಗಿದೆ. ಒಂದೊಂದನ್ನೇ ಇವಾಗ ಮಿಕ್ಸಿ ಗ್ರೈಂಡ್ಗೆ ಹಾಕೋಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ. ಈ ಬಸ್ಸಾಂಬಾರಿನ ಖಾರ ಏನಿದೆ ಅದೇ ತುಂಬ ಇಂಪಾರ್ಟೆಂಟು. ಮಾಡುವಾಗ ತುಂಬ ನೀಟಾಗಿ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಮಾಡ್ತೀವಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಆ ಸಾಂಬಾರು, ಡೈಜೆಷನ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಖಾರ ಕೂಡ ರೆಡಿಯಾಗಿದೆ. ಖಾರಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಬೇಕಂದ್ರೂ ಜಜ್ಜಿ ಹಾಕ್ಕೊಳ್ಬೋದು, ಇಂಗನ್ನು ಕೂಡ ಸೇರಿಸ್ಕೊಳ್ಬೋದು. ಸೊ ನಾನು ಇಲ್ಲಿ ಇಂಗು ಬೆಳ್ಳುಳ್ಳಿ ಎರಡನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇದೆರಡು ಒಗ್ಗರಣೆ ಶುರು ಆದಮೇಲೆ ನಾನು ಸಾಂಬಾರನ್ನ ಸೇರಿಸ್ಕೊಳ್ತಿದ್ದೀನಿ. ಖಾರ ಏನು ರುಬ್ಬಿಟ್ಕೊಂಡಿದ್ನಲ್ಲ ಆ ಖಾರನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಏನು ಸ್ವಲ್ಪ ಇದೆಲ್ಲ ಅಂಟ್ಕೊಂಡಿತ್ತು ಖಾರ, ಅದಕ್ಕೆ ನಾನು ನೀರು ಹಾಕೋಬಿಟ್ಟು ಬೇಯಿಸ್ಕೊಂಡಿದ್ವಲ್ಲ ಕಟ್ಟು ಅದನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಟ್ಟು ಕುಕ್ಕರ್ನ ಹಾಕ್ಕೊಳ್ತಾ ಇದ್ದೀನಿ. ಬಸ್ಸಾಂಬಾರ್ಗೆ ಯಾವಾಗಲೂ ಅಷ್ಟೇ ಕಲ್ಲುಪ್ಪು ತುಂಬ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ. ನಾನು ತುಂಬ ಸಾಂಬಾರ್ಗಳಿಗೆ ಪುಡಿ ಉಪ್ಪು ಯೂಸ್ ಮಾಡೋದು ಕಮ್ಮಿ, ಕಲ್ಲುಪ್ಪನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಸಾಂಬಾರ್ಗೂ ಅಷ್ಟೇ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಮಗೆ ಎಷ್ಟು ಹಾಕಬೇಕು ಅಂತ ಹೇಳಿ. ಸೊ ಹಾಗಾಗಿ ಕಲ್ಲುಪ್ಪನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಇಲ್ಲಿ ಸಾಂಬಾರು ಕುದಿಯೋದಕ್ಕೆ ಅಂತ ಹೇಳಿ ಬಂದಿದೆ. ಒಂದು 5 ನಿಮಿಷ ಸಾಂಬಾರು ಕುದ್ದುಬಿಟ್ರೆ ಬಸ್ ಸಾಂಬಾರು ರೆಡಿಯಾಗುತ್ತೆ. ಅದಾದಮೇಲೆ ನಾವು ಸೊಪ್ಪಿಗೆ ಒಗ್ಗರಣೆನ ಹಾಕ್ಕೊಳ್ಬೋದು. ಸೊ ಇದು ಒಂದು ಸಾಂಬಾರು ಕುದೀತಾ ಇದೆ. ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ತುಂಬ ಅಂದರೆ ತುಂಬ ಜಾಸ್ತಿ ಮಾಡೋ ಸಾಂಬಾರು ಇದು. ನಮಗಂತೂ ತುಂಬ ಫೇವ್ರೇಟ್ ಇದೆಲ್ಲ, ಚಿಕ್ಕ ವಯಸ್ಸಿನ ಮೆಮೊರೀಸು. ಆ್ಯಂಡ್ ಇಲ್ಲಿ ಬಂದು ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಂಡ್ಲಿಗೆ ಎಣ್ಣೆ ಹಾಕೋಬಿಟ್ಟು ಅದಕ್ಕೆ ಜೀರಿಗೆ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಈರುಳ್ಳಿ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಏನೇ ಬೇಕಂದರೂ ಈ ಒಗ್ಗರಣೆಗೆ ಸೇರಿಸ್ಕೊಳ್ಬೋದು. ಒಬ್ಬೊಬ್ಬರು ಒಂದೊಂಥರ ಒಗ್ಗರಣೆನ ಕೊಟ್ಕೊಳ್ತಾರೆ, ನಾನು ಸಿಂಪಲಾಗಿ ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ. ನೀವು ಕಾಯಿ ತುರಿದು ಬೇಕಂದರೂ ಕೂಡ ಲಾಸ್ಟಲ್ಲಿ ಸೇರಿಸ್ಕೊಳ್ಬೋದು. ಬಟ್ ಇದರಲ್ಲಿ ಮೊಳಕೆ ಕಾಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡೈಜೆಷನ್ನು ಚೆನ್ನಾಗಿ ಅದ್ದು ತಿನ್ನಬೇಕಾಗತ್ತೆ ನಾವು. ಸೊ ಹಾಗಾಗಿ ಕಾಯಿನೂ ಸೇರಿಸ್ಬಿಟ್ರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಲೈಟಾಗಿ ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪಿಂದ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪನ್ನ ಹಾಕೋಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಬಸ್ಸಾಂಬಾರ್ ಜೊತೆ ಒಳ್ಳೆ ಸೈಡ್ ಡಿಶ್ ಕೂಡ ನಮಗೆ ಇಲ್ಲಿ ರೆಡಿ ಆಯಿತು. ಸೊ ವಿಡಿಯೋ ಕೊನೆಯಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆವಾಗಿನ ಕಾಲದಲ್ಲಿ ಎಣ್ಣೆಯಲ್ಲಿ ಕರೆದು ತಿನ್ನೋದಕ್ಕಿಂತ ಎಣ್ಣೆಯಲ್ಲಿ ಮಾಡಿರೋ ಪದಾರ್ಥಗಳಿಗಿಂತ ಬೇಯಿಸಿ ತಿನ್ನೋದ್ರಲ್ಲಿ ತುಂಬಾ ಶಕ್ತಿ ಇರುತ್ತೆ, ಅದು ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಅಂತ ಹೇಳಿ ಹೇಳ್ಕೊಟ್ಟಿರೋರು. ನಮ್ಮ ಈ ಆರೋಗ್ಯ ಕ್ರಮಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ನಮ್ಮ ಹಿರಿಯರು ಹಿಂದಿನವರು ಎಷ್ಟು ಬೇಯಿಸಿ ತಿನ್ನೋದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು ಅಂತ ಹೇಳಿ. ಈ ಬಸ್ಸಾಂಬಾರು, ಉಪ್ಸಾಂಬಾರು ಎಲ್ಲ ಮಾಡೋರೆಲ್ಲ ಆ ಕ್ರಮಗಳು ನೋಡಿದ್ರೆ ಗೊತ್ತಾಗುತ್ತೆ. ಸೊಪ್ಪನ್ನ ಬೇಯಿಸೋದು, ಕಾಳನ್ನು ಬೇಯಿಸೋದು, ಅದರಿಂದ ಕಟ್ ತೆಗೆಯೋದು, ಇದನ್ನೆಲ್ಲ ಮಾಡಿ ಒಂದು ರೆಸಿಪಿ ಈ ಥರ ಸಾಂಬಾರೆಲ್ಲ ರೆಡಿ ಮಾಡ್ತಿದ್ರಲ್ಲ, ಅದು ಆರೋಗ್ಯಕ್ಕೂ ಡೈಜೆಷನ್ಗೂ ಎಷ್ಟು ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಿತ್ತು. ರುಚಿನೂ ಅಷ್ಟೇ ಚೆನ್ನಾಗಿ ಸಿಗ್ತಿತ್ತು. ಆಮೇಲೆ ಆರೋಗ್ಯ ದೃಷ್ಟಿಯಿಂದನೂ ಅದೊಂದು ಒಳ್ಳೆ ರೆಸಿಪಿಯಾಗಿ ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ. ಸೊ ನಾವು ಕೂಡ ಒಂದು ನೆಕ್ಸ್ಟ್ ಜನ್ರೇಷನ್ ಏನು ಬರುತ್ತೆ ಅವ್ರಿಗೂ ಕೂಡ ಆಹಾರ ಕ್ರಮಗಳಲ್ಲಿ ಒಂದಷ್ಟು ಬೇಯಿಸಿ ತಿನ್ನೋದ್ರೂ ಅಭ್ಯಾಸಗಳು ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ರೆಸಿಪಿ ತುಂಬ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ಅಂತೇಳಿ ಅಂದ್ಕೊಳ್ತೀನಿ. ಆ್ಯಂಡ್ ನೀವು ಯಾರಾದರೂ ತುಂಬ ಆಯಿಲಿ ಫುಡ್ ತಿನ್ನೋರಿದ್ರೆ ಈ ಥರ ಸಾಂಬಾರ್ಗಳನ್ನು ಮಾಡಿ ತಿಂತಾ ಇರಿ, ಯಾಕೆಂದರೆ ಇದು ಕೂಡ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಐ ಹೋಪ್ ಇವತ್ತೊಂದು ಒಳ್ಳೆಯ ರೆಸಿಪಿ ವಿತ್ ಮೆಸೇಜ್ ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.